ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ನಮ್ಮ ಉತ್ತರ ಕರ್ನಾಟಕದ ಕಡೆ ಮಾಡೋ ಶೇಂಗಾ ಚಟ್ನಿ ಪುಡಿ ಹೆಂಗೆ ಮಾಡೋದು ಅಂತ ನಿಮ್ಮ ಜೋಡಿ ನಾನು ಶೇರ್ ಮಾಡ್ಕೊಳಕತ್ತೇನಿ. ಅದಕ್ಕಿಂತ ಮೊದಲು ನೀವೇನು ಮಾಡಬೇಕು ಅಂದ್ರೆ, ಫಸ್ಟ್ ಟೈಮ್ ನನ್ನ ಚಾನಲ್ ಯಾರಾದರೂ ನೋಡಕತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾರ್ಯಾರು ನೋಡ್ತಾ ಇದ್ದೀರಾ ಅವ್ರಿಗೆಲ್ರಿಗೂ ತುಂಬ ಥ್ಯಾಂಕ್ಸ್. ನಿಮ್ಮ ಸಪೋರ್ಟ್ ಯಾವಾಗಲೂ ಹಿಂಗೆ ಇರಲಿಲ್ಲ ಅಂತ ನಾನು ಕೇಳ್ಕೊಳ್ತೀನಿ. ಅದಕ್ಕಿಂತ ಮೊದಲು ನಾನೊಂದು ವಿಷಯದ ಬಗ್ಗೆ ಮಾತಾಡಬೇಕು. ಏನಂದರೆ, ನನ್ನ ಹೋಮ್ ಟೂರ್ ವಿಡಿಯೋ ನೋಡಿ ಒಬ್ಬರು ಸಬ್ಸ್ಕ್ರೈಬರ್ ಕೇಳ್ತಾ ಇದ್ರು, ಎಲ್ಲ ಕೆಲಸ ನೀವೇ ಮಾಡ್ಕೊಳ್ತೀರಾ ಅಥವಾ ಮನೆ ಕೆಲಸ ಮಾಡೋಕ್ಕೆ ಯಾರಾದರೂ ಬರ್ತಾರಾ, ಯಾಕಂದರೆ ಮನೆ ದೊಡ್ಡದಾಗಿದೆ ಹೇಗೆ ಮ್ಯಾನೇಜ್ ಮಾಡ್ತೀರಾ ಅಂತ ಕೇಳ್ತಾ ಇದ್ರು. ಇಲ್ಲ, ಮನೆ ಕೆಲಸ ಎಲ್ಲ ನಾನೇ ಮಾಡ್ಕೊಳ್ತೀನಿ, ಯಾಕಂದರೆ ನನಗೆ ಮುಂಚೆಯಿಂದ ನಾನೇ ಮಾಡ್ಕೊಂಡು ಬಂದಿರೋದ್ರಿಂದ ನನಗೆ ನಾನು ಮಾಡಿದ್ರೇ ನನಗೊಂದು ಖುಷಿ, ಒಂಥರ ಸಮಾಧಾನ. ನನಗೆ ಕೆಲಸದವ್ರು ಮಾಡಿರೋದು ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಅನಿಸಲ್ಲ, ಹಾಗಾಗಿ ಮನೆ ಕೆಲಸ ಎಲ್ಲ ನಾನೇ ಮಾಡ್ಕೊಳ್ತೀನಿ. ಮತ್ತು ಹಾಗೆ ನಿಮ್ಗೆ ಅನಿಸ್ಬೋದು, ಯೂಟ್ಯೂಬ್ ವೀಡಿಯೋಸ್ನೂ ಮಾಡ್ತೀರಾ, ಮನೆ ಕೆಲಸನೂ ಮಾಡ್ತೀರಾ, ಹೇಗೆ ಮ್ಯಾನೇಜ್ ಮಾಡ್ತೀರಾ ನೀವು ಅಂತ. ಇಲ್ಲ, ನನಗೆ ಅನಿಸುತ್ತೆ ಇಷ್ಟಪಟ್ಟು ನಾವು ಯಾವುದೇ ಕೆಲಸ ಮಾಡಿದರೂ ಯಾವ ಕೆಲಸನೂ ಕಷ್ಟ ಅನಿಸಲ್ಲ. ಹಾಗಾಗಿ ನಾನು ಯಾವಾಗಲೂ ನನ್ನನ್ನು ನಾನು ಬ್ಯುಸಿಯಾಗಿ ಇಟ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ನನಗೆ ಒಂಥರ ಖುಷಿ ಸಿಗುತ್ತೆ, ಏನಾದರೂ ಒಂದು ಹೊಸದು ಮಾಡ್ತಾ ಇದ್ರೆ ನನಗೆ ತುಂಬ ಖುಷಿ ಸಿಗುತ್ತೆ. ಹಾಗಾಗಿ ನಾನು ಯಾವ ಕೆಲಸನೂ ನಾನು ಬೇಜಾರಿಂದ ಮಾಡಲ್ಲ, ಖುಷಿ ಖುಷಿಯಾಗಿ ಮಾಡೋಕ್ಕೆ ಇಷ್ಟಪಡ್ತೀನಿ. ಬನ್ನಿ, ಈಗ ನಾನು ಶೇಂಗಾ ಚಟ್ನಿ ಪುಡಿ ಹೆಂಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಮತ್ತು ಈ ಶೇಂಗಾ ಚಟ್ನಿ ಪುಡಿ ಏನು ತುಂಬ ಕಷ್ಟದ ಏನು ರೆಸಿಪಿ ಅಲ್ಲ, ಅದರಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಅನ್ನೋದು ಅಷ್ಟು ಅಳತೆ ಗೊತ್ತಾಗ್ಬಿಟ್ರೆ ಯಾವಾಗ ಬೇಕಾದರೂ ಕ್ವಿಕ್ಕಾಗಿ ಮಾಡ್ಕೊಂಬಿಡ್ಬೋದು. ಮತ್ತು ಏನಂದರೆ, ಇದನ್ನು ನಾವು ಬಿಸಿ ಅನ್ನದ ಜೊತೆ ತುಪ್ಪದ ಜೊತೆ ತಿಂದರೂ ಚೆನ್ನಾಗಿರುತ್ತೆ, ಹಾಗೆ ದೋಸೆ ಜೊತೆ ಚಟ್ನಿ ಮಾಡೋಕ್ಕೆ ನಮಗೆ ಟೈಮ್ ಇಲ್ಲ ಅಂದಾಗೂ ನಾವು ಮಾಡ್ಕೊಂಡು ತಿನ್ಬೋದು. ಹಾಗೆ ಚಪಾತಿ ಜೊತೆನೂ ತಿನ್ಬೋದು, ಬಿಸಿ ಬಿಸಿ ಚಪಾತಿ ತುಪ್ಪದ ಜೊತೆನೂ ಅರ್ಜೆಂಟಾಗಿ ಏನಾದರೂ ನಮಗೆ ಟೈಮ್ ಇಲ್ಲ ಅಂದಾಗ ಇದನ್ನು ನಾವು ಮಾಡ್ಕೊಂಡು ಇಟ್ಕೊಂಡ್ರೆ ಯಾವಾಗ ಬೇಕಾದರೂ ಇದು ನಮಗೆ ತುಂಬ ಯೂಸ್ ಆಗುತ್ತೆ. ಬನ್ನಿ, ಈಗ ನಾನು ಹೆಂಗೆ ಮಾಡೋದು ಅಂತ ಈಗ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ, ನಾನಿಲ್ಲಿ 1/4 kg ಶೇಂಗಾನ ಹುರ್ಕೊಳ್ತಾ ಇದ್ದೀನಿ. ಉರಿನ ತುಂಬ ಕಮ್ಮಿಲಿಟ್ಟು ಹುರ್ಕೋಬೇಕು, ಇಲ್ಲ ಅಂದರೆ ತುಂಬ ಹೊದ್ದಂಗೆ ಆಗುತ್ತೆ. ಚೆನ್ನಾಗಿ ಹುರ್ಕೊಂಡ್ರೇ ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸುಮ್ಮನೆ ಫಾಸ್ಟ್ ಫಾಸ್ಟಾಗಿ ಜೋರಾಗಿ ನಾವು ಉರಿನ ಇಟ್ಕೊಂಡು ಹುರ್ಕೊಂಡ್ರೆ ಟೇಸ್ಟ್ ಅಷ್ಟೊಂದು ಚೆನ್ನಾಗಿ ಬರಲ್ಲ. ನೋಡಿ, ಚೆನ್ನಾಗಿ ಕಲರ್ ಬರಬೇಕು, ಅಲ್ಲಿವರೆಗೂ ಹುರ್ಕೋಬೇಕು, ಮೇಲೆ ಕೆಳಗೆ ಮಾಡ್ಕೊಳ್ತಾ ಇರಬೇಕು. ಈಗ ಇಲ್ಲಿ ನಾನು ಹುರ್ಕೊಳ್ತಾ ಇದ್ದೀನಲ್ಲ ಈ ತವಾ, ಇದರಲ್ಲಿ ನಾವು ಜೋಳದ ರೊಟ್ಟಿ ಮಾಡ್ಕೊಳ್ತೀವಿ. ಈಗ ಎಷ್ಟೋ ಜನಕ್ಕೆ ಗೊತ್ತೇ ಇರಲ್ಲ, ಚಪಾತಿ ತವೆಯಲ್ಲೇ ಮಾಡಿಬಿಡ್ಬೋದು ಹಾಗೆ ಅಂದ್ಕೊಂಡ್ಬಿಟ್ಟಿರ್ತಾರೆ. ಆದರೆ ನಾನೀಗ ಹುರ್ಕೊಳ್ತಾ ಇರೋದು ನೋಡಿ, ಈ ಥರ ಶೇಪ್ ಇದೆ ನೋಡಿ, ಇಲ್ಲೆಲ್ಲ ಮಿಡ್ಲಲ್ಲಿ ತೆಗ್ಗು ಬರುತ್ತೆ. ಜೋಳದ ರೊಟ್ಟಿ ಮಾಡೋ ತವಾನೇ ಬೇರೆ ಥರ ಬರುತ್ತೆ. ಕಡಲೆ ಬೀಜನ ಹುರಿದ ತಕ್ಷಣವೇ ನಾವು ಚಟ್ನಿ ಪುಡಿ ಮಾಡ್ಕೊಂಡ್ರೆ ಏನಾಗುತ್ತೆ ಅಂದರೆ ಗಂಟು ಗಂಟಾಗುತ್ತೆ. ಹಾಗಾಗಿ ಕಡಲೆ ಬೀಜನ ಚೆನ್ನಾಗಿ ಆರಿಸ್ಬಿಟ್ಟು ಚಟ್ನಿ ಪುಡಿ ಮಾಡ್ಕೋಬೇಕು. ಕಡಲೆ ಬೀಜನ ನಾನು ಹುರ್ಕೊಂಡಾಯಿತು ನೋಡಿ, ಈ ಥರ ಬಂದಿದೆ. ಈಗ ನಾನು 10-15 ನಿಮಿಷ ತಣ್ಣಗಾಗಕ್ಕೆ ಬಿಡ್ತಾ ಇದ್ದೀನಿ ಕಡಲೆ ಬೀಜನ. ಈಗ 10-12 ಬೆಳ್ಳುಳ್ಳಿ ಹೆಸಳನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ 1 ಚಮಚದಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಚಮಚದಷ್ಟು ನಾನು ಅಚ್ಚಕಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಬೇಕು ಅಂದರೆ ನೀವು ಖಾರ ನೋಡಿಕೊಂಡು ಇನ್ನೂ ಜಾಸ್ತಿ ಬೇಕು ಅಂದರೆ ಹಾಕ್ಕೋಬೋದು. ಹಾಗೆ ಇಷ್ಟು ಒಂದು ಕೈ ಅಳತೆಯಲ್ಲಿ ನಾನು ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವಲ್ಲಿ ಒಂದು ಚೂರು ನೀರಿನಂಶ ಇರಬಾರ್ದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈಗ ನಾನು ಒಂದು 10 ನಿಮಿಷ ಆರಿಸಿ ಇಟ್ಟಿರೋವಂಥ ಹುರ್ಕೊಂಡಿರೋ ಶೇಂಗಾನ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಮಿಕ್ಸಿಲಿ ಉಲ್ಟಾ ತಿರುಗಿಸ್ಕೊಂಡು ತರಿತರಿಯಾಗಿ ಪೌಡ್ರ್ ಮಾಡ್ಕೋಬೇಕು. ತುಂಬ ಪೌಡ್ರ್ ಆದರೆ ಅಷ್ಟು ಟೇಸ್ಟ್ ಇರಲ್ಲ ಇದು. ಮಿಕ್ಸಿಲಿ 8-10 ಸೆಕೆಂಡ್ ಉಲ್ಟಾ ತಿರುಗಿಸ್ಕೊಂಡ್ರೆ ಸಾಕು, ಚಟ್ನಿ ಪುಡಿ ರೆಡಿಯಾಗುತ್ತೆ. ಹಾಗೆ ಈ ಚಟ್ನಿ ಪುಡಿಗೆ ಸಿಪ್ಪೆ ತೆಗೆಯೋ ಅವಶ್ಯಕತೆ ಇರಲ್ಲ. ಈಗ ಮಿಕ್ಸಿಲಿ ನಾನು ತರಿತರಿಯಾಗಿ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಬೆಳ್ಳುಳ್ಳಿ ಜೀರಿಗೆನ ನಾವು ಅಷ್ಟೇ ಪ್ರಮಾಣದಲ್ಲಿ ಹಾಕಬೇಕು ನಾನು ತೋರಿಸ್ಕೊಟ್ಟಿದ್ದೀನಲ್ಲ, ಇಲ್ಲ ಅಂದರೆ ಜಾಸ್ತಿ ಆದರೆ ತಿನ್ನೋವಾಗ ಬರೀ ಬೆಳ್ಳುಳ್ಳಿ ಜೀರಿಗೆನೇ ಒಂಥರ ಬಾಯಲ್ಲಿ ಅದೇ ವಾಸನೆ ಬಂದಂಗೆ ಅನಿಸುತ್ತೆ. ನೋಡಿ, ಚಟ್ನಿ ಪುಡಿ ಈ ಥರ ಬಂದಿದೆ.
ನೋಡಿದ್ರಲ್ಲ ನಮ್ಮ ಉತ್ತರ ಕರ್ನಾಟಕದ ಕಡೆ ಮಾಡೋ ಶೇಂಗಾ ಚಟ್ನಿ ಪುಡಿ ಹೆಂಗಂತ ಹೇಳಿ, ನಿಮಗೆ ಹೆಂಗೆ ಅನಿಸ್ತ ಅಂತ ಹೇಳಿ ನನಗೆ ಕಮೆಂಟ್ಸ್ ಬಾಕ್ಸ್ನಾಗ ತಿಳಿಸ್ರಿ ಮರೀದ. ಹಂಗೆ ಅದ್ರ ಜೋಡಿ ನಿಮ್ಗೆ ಯಾವ್ದಾದ್ರು ಹೊಸ ರೆಸಿಪಿ ಬೇಕು ಅಂತಂದ್ರೆ ಕಮೆಂಟ್ಸ್ ಬಾಕ್ಸ್ನಾಗ ಹೇಳ್ರಿ, ನಾನು ಅದನ್ನು ಆದಷ್ಟು ಬೇಗ ಆ ರೆಸಿಪಿನ ಮಾಡಿ ತೋರ್ಸಕ್ಕೆ ಟ್ರೈ ಮಾಡ್ತೀನಿ. ಮತ್ತು ನಿಮ್ಮ ಸಪೋರ್ಟ್ ಯಾವಾಗಲೂ ಹಿಂಗೆ ಇರಲಿ ಅಂತ ಕೇಳ್ಕೊತೀನಿ. ಮತ್ತೆ ಸಿಗೋಣ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಎಲ್ರಿಗೂ ಥ್ಯಾಂಕ್ ಯು.